ನ್ಯಾಯಬೆಲೆ ಅಂಗಡಿ ಮಾಲೀಕನ ಕಳ್ಳಾಟಕ್ಕೆ ಬೇಸತ್ತು ಅಂಗಡಿಗೆ ಜನ ನುಗ್ಗಿದ್ದಾರೆ. ನುಗ್ಗಿ ತಾವೇ ಅಕ್ಕಿಯನ್ನ ಕೊಂಡೊಯ್ದಿದ್ದಾರೆ ಇಲ್ಲಿ ಜನ. ರಾಯಚೂರಿನ ಮಾನ್ವಿ ತಾಲೂಕಿನ ಗ್ರಾಮವೊಂದರಲ್ಲಿ ಈ ಘಟನೆ ಆಗಿದೆ. ಕಾರಣ, ನ್ಯಾಯಬೆಲೆ ಅಂಗಡಿಯವರು ಬಡವರಿಗೆ ಸೇರ್ಬೇಕಾಗಿದ್ದಂತಹ ಅಕ್ಕಿಯನ್ನ ಅವ್ರಿಗೆ ಕೊಡ್ತಾ ಇರಲಿಲ್ಲ, ಬದಲಾಗಿ ಕಾಳಸಂತೆಯಲ್ಲಿ ಅದೇ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ರು ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಹೀಗಾಗಿ ಬೇಸತ್ತು ಜನ ತಾವೇ ಅಂಗಡಿಗೆ ನುಗ್ಗಿ ತಮ್ಮ ಕೈಗೆ ಸಿಕ್ಕಂತಹ ಅಷ್ಟು ಅಕ್ಕಿಯನ್ನ ತುಂಬಿಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ. 400 ಜನರಿಗೆ ಕೊಡಬೇಕಾದಂತಹ ಅಕ್ಕಿಯನ್ನ ಜಸ್ಟ್ 200 ಜನರಿಗೆ ಮಾತ್ರ ಕೊಟ್ಟು ಉಳಿದವರಿಗೆ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ರಂತೆ. ಹೀಗಾಗಿ ಈ ವರ್ತನೆಗೆ ಬೇಸತ್ತು ಜನನೇ ತಾವೇ ಸ್ವತಃ ಅಂಗಡಿಗೆ ಹೋಗಿ ಅಕ್ಕಿ ತುಂಬಿಸ್ಕೊಂಡು ಹೊರಟಿರುವಂತಹ ದೃಶ್ಯ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ.